ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಒಂದು ನಿರ್ದೇಶಕನಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಿಜವಾದ ರೂಪದಲ್ಲಿ ಒಂದು ಪ್ಯಾನ್ ಇಂಡಿಯಾ ಯಾಕಂತಂದ್ರೆ ಹಲವಾರು ನಟರು ನಟಿಯರು ಬೇರೆ ಬೇರೆ ಭಾಷೆ ಬೇರೆ ಬೇರೆ ಒಂದು ಸಂಸ್ಕೃತಿ ಬೇರೆ ಬೇರೆ ರಾಜ್ಯದ ಒಂದು ನಟರು ನಟಿಯರು ತಂತ್ರಜ್ಞರು ಸೇರಿ ಒಂದು ಪ್ರಮುಖವಾಗಿ ಹಿಂದಿ ಮತ್ತು 5 ಭಾಷೆಯಲ್ಲಿ ಇದು ಸಿನಿಮಾ ಆಗ್ತಾ ಇರೋದು ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದವನಾಗಿ ಒಂದು ಈ ಮಟ್ಟಕ್ಕೆ ಒಂದು ಇಷ್ಟು ದೊಡ್ಡ ಸಿನಿಮಾ ಇವತ್ತು ಪ್ರತಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ನಂಬರ್ 1 ಆಗಿರೋದು ಶಕೀಲ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆಮೇಲೆ ಅತಿ ಹೆಚ್ಚು ಟ್ರೈಲರ್ ನೋಡಿರೋದು ಮತ್ತು ಕುತೂಹಲದಿಂದ ಕಾಯ್ತಾ ಇರೋದು ಇದು ಒಂದು ಮೊದಲನೇ ಹಂತದ ಗೆಲುವು ಅಂತ ಹೇಳ್ಬೋದು ಮತ್ತು ಶಕೀಲ ಸಿನಿಮಾನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಭಾವಂತ ನಟರು ರೀಚಾ ಚಡ್ಡಾ ಮತ್ತು ಪಂಕಜ್ ತ್ರಿಪಾಠಿ ಈಗಾಗಲೇ ನಿಮಗೆ ಗೊತ್ತಿರ್ಬೋದು OTTನಲ್ಲಿ ಆಗಿರ್ಬೋದು ಅಥವಾ ಹಲವಾರು ಬಾಲಿವುಡ್ ಸಿನಿಮಾನಲ್ಲಿ ಹೆಸರಾಂತ ನಟರು ನಟಿಯರು ಮತ್ತು ಬಲ್ಲು ಸಲೂಜಾ ಅಂತ ಪ್ರೀಮಿಯಂ ಎಡಿಟರ್ ಅವರು ಸಂಕಲನಗಾರ ದಂಗಲ್ ಲಗಾನ್ ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋಂಥ ಒಂದು ಸಂಕಲನ ಮಾಡಿರೋಂಥ ಒಬ್ಬ ಎಡಿಟರ್ ಬಲ್ಲು ಸಲೂಜಾ ಮತ್ತು ಬೀಟ್ ಬ್ರದರ್ಸ್ ಈಗಾಗಲೇ ಸಲ್ಮಾನ್ ಖಾನ್ ಶಾರುಖ್ ಖಾನ್ ದೊಡ್ಡ ದೊಡ್ಡ ನಟರು ದೊಡ್ಡ ದೊಡ್ಡ ಸಿನಿಮಾಗಳು ಸಂಗೀತ ನಿರ್ದೇಶನ ಮಾಡಿರೋಂಥ ಸಂಗೀತ ನಿರ್ದೇಶಕ ಮೀಟ್ ಬ್ರದರ್ಸ್ ಹಾಗೆ ಕುಮಾರ್ ಅಂತ ಒಬ್ಬರು ಸಾಹಿತಿ ದೊಡ್ಡ ದೊಡ್ಡ ಹಿಟ್ ಸಾಂಗ್ ಕೊಟ್ಟಿರೋಂಥ ಸಾಹಿತಿ ನಮ್ಮ ಸಿನಿಮಾಗೆ ಶಕೀಲಾಗೆ ಇವರೆಲ್ಲ ಸೇರಿ ಮತ್ತು ಹಾಗೆ ನಾನು ಒಬ್ಬ ಕನ್ನಡ ನಿರ್ದೇಶಕನಾಗಿರೋದ್ರಿಂದ ಕರ್ನಾಟಕದಿಂದ ನಾನು ಹಲವಾರು ನಟರು ನಟಿಯರನ್ನ ಒಂದು ಅವಕಾಶ ಕಲ್ಪಿಸಿ ಒಂದು ಸಿನಿಮಾ ಮಾಡಿರೋದು ಎಸ್ತರ್ ನೊರಾನ ಮಂಗಳೂರು ಅವರು ಕೊಂಕಣಿ ಸಿನಿಮಾ ತುಳು ಸಿನಿಮಾ ದಕ್ಷಿಣ ಭಾರತದ ಪ್ರತಿಯೊಂದು ಭಾಷೆಯಲ್ಲಿ ನಟನೆ ಮಾಡುವಂಥ ನಟಿ ಮತ್ತು ರಾಜೀವ್ ಪಿಳ್ಳೆ ಕೇರಳ ಅವರು ಸುಶೀಂದ್ರ ಪ್ರಸಾದ್ 100ಕ್ಕೂ ಹೆಚ್ಚು ಸಿನಿಮಾ ಮಾಡಿರೋಂಥ ತುಂಬ ಒಂದು ಪ್ರತಿಭಾವಂತ ನಟ ಇದೇ ಥರ ಹಲವಾರು ಕನ್ನಡ ನಟರು ನಟಿಯರಿದ್ದಾರೆ ಮತ್ತು ವೀರ್ ಸಮರ್ಥ್ ಅಂತ ಸಂಗೀತ ನಿರ್ದೇಶಕ ಕರ್ನಾಟಕದವರು ಸಂತೋಷ್ ಪತಾಜೆ ಕರ್ನಾಟಕದ ಒಂದು ಕ್ಯಾಮ್ರಾಮನ್ನು ಮತ್ತು ಹಲವಾರು ಭಾಷೆಯ ಹಲವಾರು ರಾಜ್ಯದ ಒಂದು ಮಿಲನ ಅಂತ ಹೇಳ್ಬೋದು ಹಲವಾರು ಭಾಷೆಯ ಒಂದು ಮಿಲನ ಅಂತ ಹೇಳ್ಬೋದು ಅದಕ್ಕೆ ಹೇಳ್ತಾ ಇರೋದು 2000ಕ್ಕಿಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಮತ್ತು ನಿಜವಾದ ಅಂಶದಲ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಾನೊಬ್ಬ ನಿರ್ದೇಶಕನಾಗಿ ಒಬ್ಬ ಕನ್ನಡಿಗನಾಗಿ ಒಬ್ಬ ಕರ್ನಾಟಕದಿಂದ ಬಂದು ನಿರ್ದೇಶನ ಮಾಡಿರೋಂಥ ಒಂದು ಹಿನ್ನೆಲೆಯಲ್ಲಿ ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಸರ್ ಇದೆಲ್ಲಾದ್ರೂ ಒಂದು ಕಡೆ ಈಗ ಸದ್ಯಕ್ಕೆ ಲಾಕ್ಡೌನ್ ಟೈಮ್ನಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆ ನಿಮ್ಗೆ ಗೊತ್ತಿರುತ್ತದೆ ಈ ಡ್ರಗ್ಸ್ ಪ್ರಕರಣ ಆ ಬಗ್ಗೆ ಈಗೇನ್ ಹೇಳ್ತಾರೆ ಲಲಿತ್ ಲಂಕೇಶ್ವರ್ ಆಗಿರುವಂತಹ ಬೆಳವಣಿಗೆ ಜೊತೆಗೆ ಸಂಜೆ ಅವರು ಕೂಡ ರಿಲೀಸ್ ಆಗಿದ್ದಾರೆ ಇಲ್ಲ ನಾನು ಎರಡು ರೀತಿಯಲ್ಲಿ ಇದನ್ನ ನೋಡ್ಬೋದು ಈ ಒಂದು ಪ್ರಕರಣವನ್ನ ನಾನು ಮೊದಲನೇದಾಗಿ ನಿಮ್ಮ ಮುಂದೆ ಬಂದು ಈ ಡ್ರಗ್ಸ್ ಬಗ್ಗೆ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋಂಥ ಬೆಳವಣಿಗೆ ಬಗ್ಗೆ ಮಾತಾಡಿದಾಗ ಹಲವಾರು ಜನ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಮುಂದೆ ಬರಲಿಲ್ಲ ಆದರೆ ನಂತರ ವಿಷಯ ಹೊರಗೆ ಬಂದಾಗ ಹಲವಾರು ಜನ ಅರೆಸ್ಟ್ ಆದಾಗ ಮತ್ತು ಡ್ರಗ್ ಪ್ರಕರಣಗಳು ಹೊರಗೆ ಬಂದಾಗ ಡ್ರಗ್ಸ್ಗಳು ಸಿಕ್ಕಾಕೊಂಡಾಗ ಅವರೆಲ್ಲರೂ ಇವತ್ತು ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾರೆ ಮತ್ತು ಒಂದು ದೊಡ್ಡ ಮೆಸೇಜ್ ಹೋಗಿದೆ ಈ ಮೆಸೇಜ್ಗೋಸ್ಕರನೇ ನಾನು ಹೊರಗೆ ಬಂದು ಮಾಧ್ಯಮದ ಮೂಲಕ ಒಂದು ವಿಷಯವನ್ನು ಹೇಳಿದ್ದು ಮತ್ತು ತಲುಪಿಸಿದ್ದು ಯಾಕೆ ಅಂತಂದರೆ ನಾನು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾದ ಒಂದು ಹೋರಾಟ ಅಲ್ಲ ಒಂದು ಸಮಾಜದಲ್ಲಿ ನಡೀತಾರ ಅಂತ ಘಟನೆಯ ಬಗ್ಗೆ ಒಂದು ಕೆಟ್ಟ ಒಂದು ಬೆಳವಣಿಗೆ ಬಗ್ಗೆ ಒಂದು ಹೋರಾಟ ಅದು ಪ್ರತಿಯೊಬ್ಬ ಸ್ಕೂಲ್ ಮಕ್ಕಳಿಗೆ ಅವರ ಸ್ಕೂಲ್ ಹೊರಗೆ ಒಂದು ಚಾಕ್ಲೇಟ್ ಥರ ಸಿಗ್ತಾ ಇತ್ತು ಬರೀ ಒಂದು ಗಾಂಜಾ ಅಷ್ಟೇ ಅಲ್ಲ LSD ಆಗಿರ್ಬೋದು ಹಲವಾರು ಕೊಕೇನ್ ಇರ್ಬೋದು ಹಲವಾರು ಮಾದಕ ವಸ್ತುಗಳು ಅವರಿಗೆ ಈಸಿಲಿ ಆಕ್ಸೆಸಿಬಿಲಿಟಿ ಇತ್ತು ಈಸಿಯಾಗಿ ಸಿಗ್ತಾ ಇತ್ತು ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಅವ್ರಿಗೆ ಒಂದು ಕಲ್ಪನೆಯೇ ಇದೆ ಒಂದು ಡ್ರಗ್ಸ್ ತೊಗೊಂಡ್ರೆ ಏನಾಗಬಹುದು ಶಿಕ್ಷೆ ಆಗುತ್ತೆ ಕೆಟ್ಟದಿದು ಅಂತ ಗೊತ್ತಿಲ್ಲದೆ ಇರೋರಿಗೆ ಮಾಡ್ತಾ ಇರೋರಿಗೆ ಇವು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಇವತ್ತು ಕರ್ನಾಟಕ ಬೆಂಗಳೂರು ಒಂದು ಡ್ರಗ್ಸಿನ ರಾಜಧಾನಿಯಾಗಿತ್ತು ಕ್ಯಾಪಿಟಲ್ ಆಗಿತ್ತು ಅದು ಹೊರಗೆ ಬಂತು ಒಂದು ಮೆಸೇಜ್ ತಲುಪಿತು ಅದಕ್ಕೆ ಖುಷಿ ಆಗಿದೆ ನಮಗೆ ಸರ್ ಈಗ ನೀವು ಒಂದು ಹಂತದಲ್ಲಿ ಹೇಳಿದ್ರಿ ಸಮರ್ಪಕವಾದ ತನಿಖೆ ಆಗ್ತಾ ಇಲ್ಲ ಅನಿಸುತ್ತೆ ಅನ್ನುವಂಥ ಮಾತು ಕೂಡ ಹೇಳಿದ್ರಿ ಅದರ ಬಗ್ಗೆ ಈಗ ಯಾವ ರೀತಿ ಒಂದು ಸ್ಪಷ್ಟನೆ ಕೊಡ್ತೀರಾ ಜೊತೆಗೆ ಸಂಜನಾ ಅವರು ಕೂಡ ಹೊರಗೆ ಬಂದಿದ್ದಾರೆ ಆ ಬಗ್ಗೆ ಏನು ಹೇಳ್ತೀರಿ ಸರ್ ಇಲ್ಲ ನಾನು ಯಾವುದೇ ಒಂದು ತನಿಖೆ ನಡೀತಾ ಇರೋದ್ರಲ್ಲಿ ಆ ಒಂದು ಮಧ್ಯೆ ನಾನು ಯಾವುದೇ ಒಂದು ವಿಷಯ ಇರ್ಬೋದು ತನಿಖೆ ನಡೀತಾ ಇದೆ ಮತ್ತು ಕೇಸ್ ಆಗಿದೆ FIR ರಿಜಿಸ್ಟರ್ ಆಗಿದೆ ಅದು ಅದ್ರ ಮಧ್ಯೆ ನಾನು
ಅದ್ರ ಬಗ್ಗೆ ಮಾತಾಡೋದು ಸರಿ ಇರಲ್ಲ. ಒಂದು ವೈಯಕ್ತಿಕವಾಗಿ ಯಾರೋ ಒಂದು ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಸರಿ ಇರೋದನ್ನ ಸರಿ ಇರೋದಿಲ್ಲ. ಆದರೆ ಡ್ರಗ್ಸ್ ಎರಡು ರೀತಿಯಲ್ಲಿ ನೋಡ್ಬೋದು ಅಂತ ಹೇಳಿದೆ ಈ ಹಿಂದೆ. ಏನಂತಂದ್ರೆ ಒಂದು ಒಂದು ಮೆಸೇಜ್ ಹೋಗಿರೋದು ಮತ್ತು ಪ್ರತಿಯೊಬ್ಬ ಯುವಕರಿಗೆ ಗೊತ್ತಾಗಿರೋದು ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ತಗೊಂಡ್ರೆ ಏನಾಗುತ್ತೆ ಶಿಕ್ಷೆ ಮತ್ತು ಡ್ರಗ್ಸ್ ಕೆಟ್ಟದ ಒಂದು ಕೆಟ್ಟ ಒಂದು ಹವ್ಯಾಸ ಅಂತ. ಆದರೆ ಇದು ಎರಡು ರೀತಿಯಲ್ಲಿ ಯಾಕೆ ನೋಡಬೇಕು ಅಂತಂದ್ರೆ ಒಂದು ರೀತಿಯಲ್ಲಿ ಬರೀ ನಟಿಯರ್ ಅರೆಸ್ಟ್ ಆದ್ರು ಮತ್ತು ಯಾಕೆ ನಟರ ಅರೆಸ್ಟ್ ಆಗಿಲ್ಲ ಅಂತಂದ್ಬಿಟ್ಟು ಸಹಜವಾಗಿ ಜನರು ಕೇಳ್ತಾರ ಪ್ರಶ್ನೆ. ಅದ್ರ ಜೊತೆಗೆ ಎರಡನೇ ರೀತಿ ಏನಂತಂದ್ರೆ ಇವತ್ತು ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕೋಟ್ಯಾಂತರ ಗಟ್ಟಲೆ ಡ್ರಗ್ಸ್ ವಶಕ್ಕೆ ಪಡೆದಿರೋದು. ಈ ರೀತಿಯಲ್ಲಿ ನಾವು ಒಂದು ಒಳ್ಳೆ ಒಳ್ಳೆ ಬೆಳವಣಿಗೆ ಆದಾಗ ಸಂದೀಪ್ ಪಾಟೀಲ್ ಅವರಿಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು ಅವಾಗ ಒಂದು ಬೆನ್ ತಟ್ಟಬೇಕು ಅಥವಾ ಒಂದು ಒಳ್ಳೆ ಮಾತುಗಳನ್ನ ಆಡಿದ್ರೆ ನಾವೇನು ಕಳ್ಕೊಳ್ಳಲ್ಲ. ಆದರೆ ಒಂದು ಸಮಾಜದಲ್ಲಿ ಒಂದು ಸಾಮಾನ್ಯ ಜನರು ಇವತ್ತು ಬರೀ ನಟರ ತಗೊಂಡಿರೋದು ನಟಿಯರ ತಗೊಂಡಿರೋದು ನಟರು ತಗೊಳ್ತಾ ಇಲ್ವಾ ಬೇರೆ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತಾ ಇದ್ದರು. ನಾನು ಒಬ್ಬ ಸಾಮಾನ್ಯನಾಗಿ ನಾನು ಅದೇ ಪ್ರಶ್ನೆ ನಿಮ್ಮ ಮೂಲಕ ನಿಮ್ಮ ಮುಂದೆ ಕೇಳಬೇಕಾಗಿದೆ ಕೇಳ್ತೀನಿ. ಅದು ಇನ್ವೆಸ್ಟಿಗೇಟ್ ಮಾಡಬೇಕು, ಇನ್ವೆಸ್ಟಿಗೇಷನಿಂದ ಎವಿಡೆನ್ಸ್ ಸಿಗಬೇಕು, ಎವಿಡೆನ್ಸ್ ಸಿಕ್ಕಿದಾಗ ಸಿಕ್ಕಿದ್ರು ಕೂಡ ಹಲವಾರು ಒಂದು ರಾಜಕೀಯ ಪ್ರಭಾವದಿಂದ ಅರೆಸ್ಟ್ ಮಾಡಿರ್ಬೋದು ಅಥವಾ ಇನ್ನೇನೋ ಒಂದು ಬೆಳವಣಿಗೆಯಿಂದ ಅಥವಾ ನಟರು ಒಂದು ರಾಜಕಾರಣಿಗಳ ಹತ್ತಿರದಿಂದ ಅರೆಸ್ಟ್ ಮಾಡಿರ್ಬೋದು. ಈ ಹಿನ್ನೆಲೆ ಇರೋಂಥವ್ರು ಇತಿಹಾಸ ಇರೋಂಥವ್ರು ಯಾಕೆ ತನಿಖೆ ಕರೀಲಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಅದು ನಾನು ಒಬ್ಬ ಸಾಮಾನ್ಯನಾಗಿ ಒಬ್ಬ ಸಮಾಜದಲ್ಲಿ ಒಬ್ಬನಾಗಿ ಇದನ್ನ ಕೇಳೋದು ಸಹಜ ಮತ್ತು ಕೇಳಲೇಬೇಕಾಗಿದೆ. ಮತ್ತು ಮಾಧ್ಯಮದವರು ಅಷ್ಟೇ ನಾವು ಅಷ್ಟೇ ಈ ಪ್ರಶ್ನೆಗಳು ಯಾರು ಕನ್ಸರ್ನ್ ಅಧಿಕಾರಿಗಳು ಅವ್ರು ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಇವರಿಗೆಲ್ಲ ಕೇಳಲೇಬೇಕಾಗಿದೆ. ಯಾಕಂತಂದ್ರೆ ಮಹಿಳೆಯರು ಅಷ್ಟೇ ಇವತ್ತು ಸಾಮಾನ್ಯರು ಅಷ್ಟೇ ಬರೀ ಇಬ್ರು ಮಹಿಳೆಯರ ಅರೆಸ್ಟ್ ಆಗಿರೋದು ಅವರಿಬ್ರೆ ತಗೊಂತಾ ಇದ್ರು ಬೇರೆ ಯಾರು ತಗೊಂತಾ ಇಲ್ವಾ ನಟರು ಅಂತ. ಅದು ವಿಷಯಗಳು ಗೊತ್ತಿದೆ, ಹಿನ್ನೆಲೆ ಇದೆ, ಇತಿಹಾಸ ಇದೆ, ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೇಳಬೇಕಾಗಿದೆ. ನೀವು ಕೇಳ್ತಾ ಇರಬೇಕು, ಕೇಳಲೇಬೇಕು ಮತ್ತು ಈ ಪ್ರಶ್ನೆಗಳು ನಾವು ಎತ್ತಾನೆ ಇರಬೇಕಾಗುತ್ತೆ. ಅದು ಅದರ ಒಂದು ಹಿನ್ನೆಲೆಯಲ್ಲೇ ಪ್ರಶಂಸೆ ಮಾತುಗಳು ಕೂಡ ಆಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೀವೇ ನೋಡಿದ್ರೆ ಕೋಟ್ಯಾಂತರ ರೂಪಾಯಿನ ಒಂದು ಕನ್ಸೈನ್ಮೆಂಟ್ ನ್ಯೂ ಇಯರ್ಸ್ಗೆ ಇಟ್ಟಿದ್ದು ಅದು ವಶಕ್ಕೆ ಪಡೆದಿದ್ದಾರೆ. ಮತ್ತು ಪ್ರತಿದಿನ ನಾವು ಪೇಪರಲ್ಲಿ ನೋಡ್ತಾ ಇದೀವಿ ಲಕ್ಷಾಂತರ ರೂಪಾಯಿಗಳ ಒಂದು ಕೊಕೇನ್ ಇರ್ಬೋದು, ಗಾಂಜಾ ಇರ್ಬೋದು, ಎಲ್ ಎಸ್ ಡಿ ಇರ್ಬೋದು ಸಿಕ್ಕಾಕೊಂತಾನೆ ಇದ್ದಾರೆ. ಇದು ಯಾಕೆ ನಾವು ಮಾಡಿದ್ದು ನೀವು ಮತ್ತು ನಾನು ಹೊರಗೆ ಬಂದು ಈ ಡ್ರಗ್ಸ್ ಬೆಂಗಳೂರು ರಾಜಧಾನಿ ಆಗಿದೆ, ಇವತ್ತು ಒಂದು ರಾಜಧಾನಿ ಆಗಿದೆ, ಇದನ್ನ ನೋಡಿ ನಡೀತಾ ಇದೆ ಈ ತರ ಬರೀ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಕಾಲೇಜ್ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ನಡೀತಾ ಇದೆ ಅಂದಾಗ ಇದು ನೀವು ಹೊರಗೆ ತಂದಾಗ ಇದು ಜನರಿಗೆ ತಲುಪಿಸಿದಾಗ ಕನ್ಸರ್ನ್ ಅಧಿಕಾರಿಗಳಿಗೆ ತಲುಪಿಸಿದಾಗ ಈ ಮೆಸೇಜ್ ಮಾಧ್ಯಮದ ಮೂಲಕ ನನ್ನ ಮೂಲಕ ಅದು ಎಲ್ಲ ಒಂದು ಕಡೆ ಬೆಳವಣಿಗೆ ಆಗಿರೋದು ನಾವೆಲ್ಲ ಒಂದು ಏನಂತಾರೆ ಖುಷಿ ಸಂತಸ ಅಲ್ಲ ಒಂದು ರಿಲೀಫ್ ಒಂದು ಸಮಾಧಾನಕರವಾದ ಒಂದು ವಿಷಯ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಚಿತ್ರರಂಗದ ಬರೀ ಇಬ್ರು ನಟಿಯರು ಮಾಡಿದೀರಾ, ಆದರೆ ನಟರು ಕೂಡ ಹಲವಾರು ಹಿನ್ನೆಲೆ ಇದೆ, ಇತಿಹಾಸ ಇದೆ. ಇವ್ರನ್ನ ಯಾಕೆ ಕರೆಸ್ತಿಲ್ಲ, ಇವ್ರನ್ನ ಯಾಕೆ ಇನ್ವೆಸ್ಟಿಗೇಟ್ ಮಾಡಲಿಲ್ಲ, ಇವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ, ಇನ್ನೂ ಹೆಚ್ಚು ತಗೊಳ್ತಾ ಇದ್ರೆ ಇದನ್ನ ಕ್ಲಿಯರ್ ಅಪ್ ಮಾಡಿ, ಕ್ಲೀನ್ ಅಪ್ ಮಾಡಿ ಅಂತ ನೀವು ಕೇಳ್ತಾನೆ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಪ್ರಶ್ನೆಗಳು ಎತ್ತಾನೆ ಇರಬೇಕು ಅಂತ ನಾನು ಕೂಡ ಎತ್ತಾ ಇದ್ದೀನಿ. ಸರ್, ನೀವು ಹಾಗೆ ನೀವು ಹೇಳ್ತಾ ಇದ್ರಿ, ಈಗ ಇಬ್ಬರು ನಟಿ ಬಂದಿಲ್ಲ, ಯಾರ ತುಂಬಾ ಬ್ಯಾಕ್ಗ್ರೌಂಡ್ ಇರೋಂತ ನಟರು ಇದರಲ್ಲಿ ಇದ್ದಾರೆ, ಬಟ್ ನಾಮಕವಾಗಿ ಇಬ್ಬರನ್ನ ಕರೆಸಿದ್ರು ಅದನ್ನ ತನಿಖೆ ಮಾಡಿದ್ರು, ಆದ್ರೆ ತುಂಬಾ ಇದರಲ್ಲಿ ಸ್ಟ್ರಿಕ್ಟ್ ಆಗಿ ಒಂದು ಎಲ್ಲೋ ತನಿಖೆ ಆಗ್ತಾ ಇಲ್ಲ. ಮತ್ತೆ ನೀವು ಸಿನಿಮಾ ಇಂಡಸ್ಟ್ರಿ ಅವರೇ ಆದ್ರೆ ಯಾರು ಅದು ತುಂಬಾ ಪ್ರಭಾವಿ ನಾಯಕ ನಟರು ಹಿಂದೆನೂ ಅಷ್ಟೇ ನಿಮ್ಗೆ ಗೊತ್ತಿದೆ, ಒಂದು ಹೆಸರುಗಳನ್ನ ಎಲ್ಲೂ ಎತ್ತಿಲ್ಲ, ನಾನು ವೈಯಕ್ತಿಕವಾಗಿ ಯಾವುದೊಂದು ಹೋರಾಟ ಮಾಡಿಲ್ಲ. ಒಂದು ಸೊಸೈಟಿ ಸಮಾಜ ಕ್ಲೀನಪ್ ಆಗಬೇಕು ಅಂತ ಇದೆ, ಮತ್ತು ನಿಮ್ಮ ಮಾಧ್ಯಮದ ಮೂಲಕನೇ ನಾನು ಒಂದು ಸೂಕ್ಷ್ಮವಾದ ಮತ್ತು ಒಂದು ಅನುಭವಿ ಪತ್ರಕರ್ತ, 20 ವರ್ಷದಿಂದ ನಾನು ಪತ್ರಿಕೋದ್ಯಮದಲ್ಲಿ ಇದ್ದೀನಿ, ನಿಮಗೂ ಗೊತ್ತಿದೆ ನೀವು ಮಾಡಿದ್ದೀರಾ. ನೀವು ಬಿಟ್ವೀನ್ ದ ಲೈನ್ ಸ್ಟೋರಿಗಳು ಈ ನಟ ಇರ್ಬೋದು, ಒಂದು ಸಿನಿಮಾಗಳ ಒಂದು ಟೈಟಲ್ ಇಟ್ಟು ನಟರ ಹೆಸರುಗಳು ಹೇಳಿದ್ದೀರಾ, ಮತ್ತು ನಟರ ಒಂದು ನಿಕ್ ನೇಮ್ ಇಟ್ಕೊಂಡು ಹೆಸರುಗಳು ಹೇಳಿದ್ದೀರಾ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನಿಮಗೂ ಗೊತ್ತು ಒಂದು ವೈಯಕ್ತಿಕವಾಗಿ ಹೆಸರು ಎತ್ತಕ್ಕಾಗಲ್ಲ ಅನ್ಲೆಸ್ ದೇರ್ ಇಸ್ ಎವಿಡೆನ್ಸ್ ಅನ್ಲೆಸ್ ದೇರ್ ಇಸ್ ಅ ಲಾಟ್ ಆಫ್ ಹಿಸ್ಟ್ರಿ ಅಂತ. ಹಿಸ್ಟ್ರಿ ಗೊತ್ತಿದೆ ನಮಗೆ, ಇತಿಹಾಸ ಗೊತ್ತಿದೆ. ನಾವು ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಕೇಳ್ಬೋದೇ ಹೊರತು ಪ್ರಶ್ನೆ ಎತ್ಬೋದೇ ಹೊರತು ಪ್ರಶ್ನೆ ಮಾಡ್ಬೋದೇ ಹೊರತು ಉತ್ತರ ಕೊಡೋದು ಅವ್ರು ಉತ್ತರ ಕೊಡಬೇಕು. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಚಲನಚಿತ್ರ ನಟರಿದ್ದಾರೆ ಮತ್ತು ಹಲವಾರು ಜನ ಇವು ಪುರುಷರು ಇದ್ದಾರೆ, ಬರೀ ಮಹಿಳೆಯರಲ್ಲ. ಇದು ಎಲ್ಲ ಒಂದು ಕಡೆ ರಾಜಕೀಯದ ಪ್ರೆಷರ್ಸು ಮತ್ತು ರಾಜಕಾರಣಿಗಳ ಹತ್ತಿರವಾಗಿರೋರು ಮತ್ತು ಸರ್ಕಾರದಲ್ಲೇ ಒಂದು ರಾಜಕಾರಣದಲ್ಲೇ ರಾಜಕೀಯದಲ್ಲೇ ಇರುವಂಥವ್ರು ಅವರ ಮಕ್ಕಳು ಮತ್ತು ನಟರ ಮಕ್ಕಳು ಹಲವಾರು ಜನ ಇದ್ದಾರೆ, ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ. ಆದರೆ
ಇಲ್ಲಿ ಡ್ರಗ್ಸ್ ಅನ್ನ ವಶಕ್ಕೆ ಪಡೀತಾ ಇದ್ದಾರೆ, ಅದು ಒಳ್ಳೆ ಬೆಳವಣಿಗೆ, ಅದು ಓಕೆ ಮಾಡ್ತಾ ಇರಿ, ಆದರೆ ಒಂದ್ ಕಡೆ ಒಂದ್ ಕಣ್ಣಿಗೆ ಬೆಣ್ಣೆ ಮೆತ್ತಬೇಡಿ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಮೆತ್ತಬೇಡಿ. ಪುರುಷರಿಗೆ ಮಹಿಳೆಯರಿಗೆ ಆ ತರ ಒಂದು ನ್ಯಾಯ ಒದಗಿಸಿದ್ರೋ ಅನ್ಯಾಯ ಆಗಿದೆಯೋ, ಇವ್ರಿಗೂ ಅಷ್ಟೇ ನ್ಯಾಯ ಒದಗಿಸಿ. ಅವಾಗ ನಮ್ಗೆಲ್ಲ ಒಂದ್ ಕಡೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮತ್ತು ನಮಗೂ ಒಂದು ಉತ್ತರಗಳು ಸಿಗುತ್ತೆ, ಮತ್ತು ಸಮಾಜದಲ್ಲಿ ನಿಮ್ ಬಗ್ಗೆನು ಅಷ್ಟೇ ಕನ್ಸರ್ನ್ ಅಧಿಕಾರಿಗಳ ಬಗ್ಗೆ ಅಷ್ಟೇನು ಒಂದು ಒಳ್ಳೆ ಅಭಿಪ್ರಾಯ ಹುಟ್ಟುತ್ತೆ, ಇಲ್ಲ ಅಂದ್ರೆ ವಿಶ್ವಾಸನೇ ಕಳ್ಕೋಬೇಕಾಗುತ್ತೆ ಅಂತ ಹೇಳಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆದರೆ ಈಗಾಗಲೇ ಮೂರು ತಿಂಗಳಾಯ್ತು. ನನಗೆ ಒಂದು ಇತಿಹಾಸ ಇದೆ, ನಿಮಗೆ ಗೊತ್ತಿದೆ, ಈ ಹಿಂದೆ ಹಲವಾರು ಘಟನೆಗಳಾಗಿದೆ. ಮತ್ತು ಯಾಕೆ ಬರೀ ಮಹಿಳೆಯರು, ಪುರುಷರೇ ಮಾಡೇ ಇಲ್ವಾ? ಮಾಡಿದ್ದಾರೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ನಾನು ಮಾಧ್ಯಮದವರು, ನೀವು ಮಾಧ್ಯಮದವರು, ಹೆಸರುಗಳು ಇಂಡೈರೆಕ್ಟ್ ಆಗಿ ನಾವು ಕೊಟ್ಟಿದ್ದೀವಿ, ನೀವು ಕೊಟ್ಟಿದ್ದೀರಾ. ಆಮೇಲೆ ಕಾಮನ್ ಮ್ಯಾನಿಗೂ ಗೊತ್ತಿದೆ, ಇವತ್ತು ನಾನು ಹಲವಾರು ಹೆಸರು ಎತ್ತಿದೆ, ನೀವು ಇಂಡೈರೆಕ್ಟ್ ಆಗಿ ಎತ್ತಿದ್ದೀರಾ, ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಸಾಮಾನ್ಯರಿಗೂ ಗೊತ್ತಿದೆ. ನೀವೊಬ್ಬ ನಟನ ಹೆಸರು ಅವನ ಸಿನಿಮಾ ಮೂಲಕ ಎತ್ತಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಅಥವಾ ಒಬ್ಬ ನಟನ ಹೆಸರು ನಿಕ್ ನೇಮಲ್ಲಿ ಎತ್ತಿದ್ರೆ ಎಲ್ಲರಿಗೂ ಗೊತ್ತಿದೆ. ಆದರೆ ಅವ್ರು ಮಾಡಬೇಕಾಗಿತ್ತು ಕೆಲಸ, ನಾವಲ್ಲ. ಯಾಕಂತಂದ್ರೆ ನಾವು ಮಾಧ್ಯಮದವರಾಗಿ ಒಂದು ಸಮಾಜವನ್ನು ಒಂದು ಕ್ಲೀನಪ್ ಮಾಡೋದಕ್ಕೆ ಏನೇನು ಪ್ರಶ್ನೆ ಕೇಳಬೇಕು ಕೇಳ್ತೀವಿ, ಉತ್ತರ ಕೊಡೋದು ಅಧಿಕಾರಿಗಳು, ಮತ್ತು ಅವರಿಗೆ ನಮಗಿಂತ ಜಾಸ್ತಿ ಮಾಹಿತಿ ಕೊಟ್ಟಿದೆ, ಅವ್ರು ಮಾಡಬೇಕಿವ್ರು. ಥ್ಯಾಂಕ್ ಯು.